ಹಲೋ ಅಣ್ಣ, ನಮಸ್ತೆ. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿಂದ ಅಣ್ಣ ಮಾತಾಡ್ತಾ ಇರೋದು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು. ಒಳ್ಳೇದು, ಆಯ್ತು. ಏನ್ ಮಾಡ್ಕೊಂಡಿರೋದು ಅಣ್ಣ? ನಾನು ನಮ್ದು ಜಮೀನ್ ಇದೆ, ಮತ್ತೆ ನಂದೇ ಗಾಡಿ ಇದೆ, ನಾನೇ ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಗ್ರೇಟ್, ಒಳ್ಳೇದಾಗ್ಲಿ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದು ವರ್ಷ ಆಯ್ತು ರೀ ನೋಡ್ತಾ ಇದ್ದು. ತುಂಬಾ ಚೆನ್ನಾಗಿ ಬರ್ತಿದೆ ಕಾರ್ಯಕ್ರಮ. ಸಂತೋಷ, ಹೇಳಪ್ಪ, ಏನಾದರೂ ಹೇಳೋದಿದೆಯಾ? ಹಾ ಹೇಳಪ್ಪ, ಹೇಳಪ್ಪ, ಒಂದು ಸ್ವಿಚ್ ಮಾತಾಡಪ್ಪ. ಏನಂದ್ರೆ 4 ತಿಂಗಳಾಯ್ತು ನಮ್ಮ ತಾಯಿಯವರು ನಮ್ಮನ್ನು ಬಿಟ್ಟು ಹೋಗ್ರು. ಏನಾಗಿತ್ತು ಅವರಿಗೆ? ಇದು ಕ್ಯಾನ್ಸರ್ ಆಗಿತ್ತು. ಎಷ್ಟು ವಯಸ್ಸು ಅವರಿಗೆ? 48 ಆಗಿತ್ತು ಅಷ್ಟೇ. 48 ಅದು 58. ಆಸ್ಪತ್ರೆ ಎಲ್ಲ ತೋರಿಸಿದೆ, ಆದರೂ ಕೂಡ ಏನು ಮಾಡೋಕ್ಕೂ ಆಗಿಲ್ಲ. ಬಿಟ್ಟು ಹೋಗಿ 1-4 ತಿಂಗಳು ಆಯ್ತು ಇವಾಗ. ಸಮಸ್ಯೆ ಏನಂದರೆ ನಮ್ಗೆ ಅಡುಗೆ ಮಾಡೋಕ್ಕೂ ಬರೋದಿಲ್ಲ. ಊಟದ ಸಮಸ್ಯೆ ಆಗ್ಬಿಟ್ಟಿದ್ರೆ ಮನೆಗೆ ಬಂದರೆ ನಮ್ಗೆ ಅದಿಲ್ಲ. ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ ಗಂಡು ಮಗ. ಹೆಣ್ಮಕ್ಳು? ಅಕ್ಕ ಮದುವೆ ಮಾಡಿ ಕೊಟ್ಟೆ ಆಗಿದೆ. ಹಂಗಂತ ತಂಗಿ ಇದ್ದಾರೆ, ಅವರು ಬೆಂಗಳೂರಲ್ಲಿ ಇದ್ದಾರೆ. ಫಸ್ಟ್ ನನ್ನ ಜೊತೆ ಸ್ವಲ್ಪ ಜಗಳ ಮಾಡ್ಕೊಂಡಿದ್ರ, ಹಂಗಾಗಿ ಬರ್ತಾರೆ, ಬಂದು ಹೋಗಿದ್ದಾರೆ, ಬಂದಿಲ್ಲ. ಇಲ್ಲಿ ಮನೆ ಕಡೆ ನೋಡ್ಕೊಳೋರು ಯಾರು ಇಲ್ಲ ಅಣ್ಣ. ಡೈಲಿ ದುಡ್ದು ಬರ್ತೇನೆ, ಏನಿಲ್ಲ, ಬೇರೆ ಯಾವ್ದಕ್ಕೂ ಕಡಿಮೆ ಇಲ್ಲ, ಆದ್ರೆ ಊಟನೇ ಇರೋದೇ ಇಲ್ಲ. ಊಟ ಮಾಡ್ಕೊಳಕ್ ಆಗಂಗಿಲ್ಲ ನಮಗೆ. ತಂದೆ 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 ಇದ್ದಾರೆ, ಅವ್ರು ಮಾಡ್ಕೋತಾರೆ. ಅಂದ್ರೆ ಅವರು ನಮ್ಮ ಪಕ್ಕದ ಮನೇಲಿ ಸಾಂಬಾರ್ ಇಸ್ಕೊಂಡು ಊಟ ಮಾಡ್ತಾರೆ. ನಮ್ಮ ಪಕ್ಕದ ಮನೆ ಅಂದ್ರೆ ನಮ್ಮ ರಿಲೇಶನ್ ಮನೆ, ಆದ್ರೂ ಕೂಡ ಒಂದಿನ 2 ದಿನ ಚೆನ್ನಾಗಿರುತ್ತೆ ಅಂತೇಳಿ. ವರ್ಷಗಟ್ಟಲೆ ನಾವು ಅಲ್ಲೇ ಊಟ ಮಾಡೋದಂದ್ರೆ ಸ್ವಲ್ಪ ಮುಜುಗರ ಆಗುತ್ತಲ್ಲ ಅಣ್ಣ. ಹಾಗಾಗಿ ಎಂತ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಮದುವೆ ಆಗ್ಬೇಕು ಅಂತ, ಮದುವೆ ಮಾಡ್ಬೇಕು ಅಂತ ನಮ್ಮ ಅಪ್ಪಾಜಿ ಅವರು. ಆದ್ರೆ ಈಗ ಆಸ್ಪತ್ರೆಗೆ 4-5 ಲಕ್ಷ ಖರ್ಚಾಯ್ತು. ಈಗ ಮದ್ವೆ ಏನಿಲ್ಲ ಅಂದ್ರು ಅಣ್ಣ, ಒಂದ್ 2-3 ಲಕ್ಷ ಬೇಕಾಗುತ್ತೆ ಮದ್ವೆ ಆಗ್ಬೇಕಂದ್ರೆ. ಹಂಗಾಗಿ ಸ್ವಲ್ಪ ಮನೆ ಕಟ್ಟೋದು ಹಂಗ ಉಳಿಸ್ಕೊಬಿಟ್ಟಿದ್ನ ಸ್ವಲ್ಪ. ಮನೆ ಕಟ್ಟಿದ್ರ ಎಂತ ಅಣ್ಣ? ಮನೆ ಕಟ್ಟದನಪ್ಪ? ಹಾ, ಮನೆ ಕಟ್ಟಿದ್ದೇವೆ. ಇನ್ನೊಂದು ಸ್ವಲ್ಪ ಇದೆ, ಸ್ಲಾಪ್ ಹಾಕೋದು ಉಂಟ. ಏನಪ್ಪ? ಸ್ಲಾಪ್ ಹಾಕೋದು ಉಂಟು. ಸ್ಲಾಪ್ ಸ್ಲಾಪ್ ಅಂದ್ರೆ ಇನ್ನು ಪೂರ್ಣಗೊಂಡಿಲ್ಲ. ಹಾ, ಇನ್ನು ಪೂರ್ಣಗೊಂಡಿಲ್ಲ ಅಂದ್ರೆ ಆಗಿಲ್ಲ. ಹಾ, ಇನ್ನು ಪೂರ್ಣಗೊಂಡಿಲ್ಲ, 75% ಆಗಿದೆ, ಇನ್ನು 25% ಬಾಕಿ ಇದೆ. ಅಂದ್ರೆ ಮನೆಗೆ ಇನ್ನೊಂದು 5-6 ಲಕ್ಷ ಬೇಕಾ? ಇಲ್ಲ, ಅಷ್ಟು ಬೇಡ ಅಣ್ಣ, ಒಂದು 2.5 ಲಕ್ಷ ಸಾಕಷ್ಟೇ. ತಂದೆ ಏನ್ ಕೆಲಸ ಮಾಡ್ತಾರೆ? ತಂದೆ ಏನೇ ಕೆಲಸ ಏನಿದೆ, ನಮ್ದೇ ಜಮೀನ್ ಉಂಟಾ, ನಮ್ ಜಮೀನ್ ಮಾಡ್ಕೊಂತ ಇರ್ತಾರೆ. ಬೇರೆ ಯಾವ್ದಕ್ಕೂ ತೊಂದ್ರೆ ಅದಣ್ಣ, ಹುಟ್ಟಿದ್ದೆ ತೊಂದ್ರೆ. ಮಧ್ಯರಾತ್ರಿ ಬಂದ್ರೆ ಎಷ್ಟೋ ಸಲ ಕಾಲಿ ನೀರ್ ಕುಡ್ದು ಮಲ್ಗಿರೋದುಂಟು. ಊಟಕ್ ಮಾಡಕ್ ಯಾರು ಇಲ್ಲ ಮನೇಲಿ. ನಾವು ಮಾಡಕ್ ಎಷ್ಟು ದಿನ ಹಾಸಿಗೆ ಹಿಡ್ದಿದ್ರು ಅವ್ರು? ಹಾಸಿಗೆ ಒಟ್ಟಿನಾಗ ಹಾಸಿಗೆನೆ ಹಿಡ್ದಿದ್ರಿ. ಫ್ರೀ ಆಗೇ ಇದ್ರು, ನಾರ್ಮಲ್ ಹೆಂಗಿರ್ತಾರದ ಹಂಗೆ ಇದ್ರು. ಒಂದು ದಿನ ನಮ್ ತಂಗಿ ಮನೆಗೆ ಬಂದು, ನೀನ್ ಇದನ್ ನೋಡ್ಕೊಂಡಿದ್ದ ಗಾಡಿ ತಗೊಂಡು ಹೋಗ್ತೀಯಾ ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡು ಹೋದ್ರ. ಕರ್ಕೊಂಡು ಹೋಗಿ ಅದು ಒಂದಿನಕ್ಕೆ ಅಂದ್ರೆ ಒಂದೇ ದಿವಸದಲ್ಲಿ ಆಗಿದ್ದ ಇದು? ಅಂದ್ರೆ ಇದು ಕ್ಯಾನ್ಸರ್ ಆಗಿ 1 ವರ್ಷ ಆಗಿತ್ತು. 1 ವರ್ಷ ನಾನು ಮಂಗಳೂರು ಆ ಕಾರಣ ಹೇಳಿ ಮಲಗಿರ್ಲಿಲ್ಲ. ಕೆಲಸ ಮಾಡ್ತಲೇ ಇದ್ರು. ಹಾ, ನಾರ್ಮಲ್ ಸ್ವಲ್ಪ ವೀಕ್ 5 kg ಆಗಿದ್ರು ಅಷ್ಟೇ. ಅಡಿಗೆ ಮಾಡ್ತಾ ಇದ್ರು? ಹಾ, ಅಡಿಗೆ ಎಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ನಮ್ ತಂಗಿ ಬಂದು ಕರ್ಕೊಂಡು ಹೋದ್ರ ಬೆಂಗಳೂರಿಗೆ. ಹೋಗಿ ಯಾವ ಕಾರಣಕ್ಕೆ ಬೆಂಗಳೂರಲ್ಲಿ ಇರೋದು? ಅವರು ಜಾಬ್ ಮಾಡ್ತಾ ಇದಾರೆ. ಏನ್ ಜಾಬ್? ಆ ಕಂಪ್ನಿ. ಅಲ್ಲ, ಈಗ ತಾಯಿ ತೀರು ಹೋಗಿದ್ದಾರೆ, ಅಲ್ಲಿ ಮನೇಲಿ ಒಂದು ಹೆಣ್ಮಗಳು ಇಲ್ಲ, ಅಡಿಗೆ ಮಾಡೋಕೆ ಅವ್ರಿಗೆ ಬರಲ್ಲ, ಹಾಗಂತ ಬರ್ಬೋದಲ್ಲಪ್ಪ.
ಇಲ್ಲ, ನಾನು ಸ್ವಲ್ಪ ಬೈದಿದ್ನ ನಮ್ಮ ತಂಗಿಗೆ, ಅದನ್ನೇ ಅದೊಂದು ರೀಸನ್ ಹಿಡ್ಕೊಂಡ್ ಅಂದ್ರೆ ನಾನು ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋದ್ನ, ಅದು ಏಡಿಸ್ಬೇಕು ವಾರ್ಡಲ್ಲಿ ನೀವು ಜೆಂಟ್ಸ್ ಬರಂಗಿಲ್ಲ ಅಂತ ಆಸ್ಪತ್ರೆಯಲ್ಲಿ. ನಾನು ನಮ್ಮ ತಂಗಿಗೆ ಕಾಲ್ ಮಾಡಿ ಕರೆದ್ರೆ ಅವ್ರಿಗಿಲ್ಲ ಈಗ ಸ್ವಲ್ಪ ಬಿಜಿ ಇದ್ದೀನಿ, ನೀನು ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗು, ಚಿಕ್ಕಮ್ಮನ ಕರ್ಕೊಂಡು ಹೋಗು ಅಂತ ಅಂದ್ರ ತಂಗಿ. ಹಾ ತಂಗಿ ಅಂದ್ರೆ ಸ್ವಯಂ ತನ್ನ ತಾಯಿ ವಿಚಾರದಲ್ಲಿ. ಹಾ ಹೌದು. ಅದಕ್ಕೆ ಏನ್ ಕೆಲ್ಸ ಅಂದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ನೀವು ಮಂಗಳೂರಿಂದ ಫೋನ್ ಮಾಡಿದ್ರಿ ಬಾ ಮಂಗಳೂರಿಗೆ ಅಂತಲ್ಲ. ಆಮೇಲೆ ನಾನೇ ಮಾಡಿದೀನಿ ಅಣ್ಣ ಎಲ್ಲ ಮಂಗಳೂರಲ್ಲಿ ಒಂದು ವರ್ಷ. ತಂಗಿ ಬರ್ಲೇ ಇಲ್ವಾ? ಆಮೇಲೆ ಬಂದ್ರು, ರಿಟರ್ನ್ ಮನೆ ಕರ್ಕೊಂಡ್ ಬಂದೆ ಒಂದ್ ವರ್ಷ ಆದ್ಮೇಲೆ. ನೀವು ಹಾಸ್ಪಿಟಲ್ ಅಲ್ಲಿ ಇದ್ರ? ಅಂದ್ರೆ ನಾನು ಹೋಗೋದು ಬರೋದು ಮಾಡ್ತಾ ಇದ್ದೆ. ನಮ್ಮೂರಿಂದ ಮಂಗಳೂರು 450 ಕಿಲೋಮೀಟರ್ ಆಗುತ್ತೆ. ಇವಾಗ ನಾವು 9 ಗಂಟೆಗೆ ಬಸ್ ಹತ್ತಿದ್ರೆ ಬೆಳಗ್ಗೆ ಜಾವ 6 ಗಂಟೆಗೆ KS Hegde ಆಸ್ಪತ್ರೆ ಮುಂದೆ ಇಳಿಸ್ತಾರೆ ಬಸ್. ಎಷ್ಟು ಕಟ್ಟೋದು ತಿಂಗಳಿಗೆ? ಏನಂದ್ರಿ ಅಣ್ಣ? ತಿಂಗಳಿಗೆ ಹಣ ಎಷ್ಟು ಕಟ್ಟಬೇಕಿತ್ತಪ್ಪ? ತಿಂಗಳಿಗೆ ಅಂದ್ರೆ ಅಣ್ಣ, ಅದು ಸ್ವಲ್ಪ ಆಯುಷ್ಮಾನ್ ಕಾರ್ಡ್ ಬರುತ್ತಲ್ಲ ಅದು 5 ಲಕ್ಷ ಬಂತು, ಅದು ಖಾಲಿ ಆಯ್ತು. ಆಮೇಲೆ ನಮ್ ಕೈಯಲ್ಲಿ ಒಂದು 5 ಲಕ್ಷ ಹೋಯ್ತು. ಬಟ್ ಹುಷಾರಾಗ್ತಾರೆ ಅಂತ ಹೇಳಿದ್ರ ಅವರು? ಹಾ, ಅವ್ರು ಹುಷಾರಾಗ್ತಾರೆ ಅಂತ ಅಂದಿದ್ರು, ಆದ್ರೆ ಏನ್ ಮಾಡಿದ್ರೆ ಹಣೆ ಬರ. ಬಟ್ ಅವರು ಹುಷಾರ ಆಗಿರೋ ತರ ಅಥವಾ ಆಗ್ತಿದ್ದ ತರ ಬೆಳವಣಿಗೆ ಏನ್ ಇರ್ಲಿಲ್ವಾ? ಅದು ಇದ್ರು ಫಸ್ಟ್ ಗೆ ಸ್ವಲ್ಪ ಹೆಚ್ಚಿಗೆನೆ ಹುಷಾರ್ ಇದಾಗಿತ್ತು, ಆಮೇಲೆ ಸರಿ ಆಗಿದ್ರು. ಆಮೇಲೆ ನೀವು ಮನೆಗೆ ಕರ್ಕೊಂಡು ಬಂದ್ರಿ? ಮನೆಗೆ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಬೆಂಗಳೂರಿಗೆ ನಿಮ್ ತಂಗಿ ಮನೆಗೆ ಹೋಗಿದ್ದು? ಹಾ, ತಂಗಿ ನಾನು ಇಲ್ಲಿ ಗಾಡಿ ತಗೊಂಡು ಹೋದ್ರೆ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಆಗ್ತಿತ್ತು, ಸಂಜೆ ಆಗ್ತಿತ್ತು ಬರೋದು. ಏನ್ ಮಾಡೋದು ನೀವು ಕೆಲ್ಸ? ನಾನು ಇದು ಭತ್ತದ ಹುಲ್ಲು ಅಂದ್ರೆ ಗೊತ್ತಾಗುತ್ತಲ್ಲ ಅಣ್ಣ ನಿಮಗೆ. ಆ ಹುಲ್ಲು ನಾನೇ ಒಂದು ಖರೀದಿ ಮಾಡಿ ನಾನೇ ಡೆಲಿವರಿ ಕೊಡ್ತೀನಿ. ಅಂದ್ರೆ ಈ ಭತ್ತವನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ನೆಲ್ಲುಲ್ಲು ಅಂತ ಬರುತ್ತಲ್ಲಪ್ಪ? ಹೌದಣ್ಣ, ಹೌದು. ನೆಲ್ಲುಲ್ಲನ್ನ ಅಂದ್ರೆ ಮೆದೆ ಅಂತ ಹಾಕಿರ್ತಾರೆ ರೈತರು. ಹಾ, ಅದು ನಮ್ದು ಇರುತ್ತೆ, ಆಮೇಲೆ ನಮ್ಮೂರಲ್ಲಿ ಬೇಕಷ್ಟು ಸಿಗುತ್ತಣ್ಣ. ಅದನ್ನ ನೀನು ಖರೀದಿ ಮಾಡಿ ಅದು ಬೇಕಾಗಿರ್ತಕ್ಕಂಥವ್ರಿಗೆ ದೊಡ್ಡ ಮೊತ್ತದಲ್ಲಿ ದೊಡ್ಡ ಗಾತ್ರದಲ್ಲಿ ಬೇರೆಯವ್ರಿಗೆ ಕೊಡೋದು. ಹೌದಣ್ಣ, ಹೌದಣ್ಣ, ಹೌದು. ಅದೆಲ್ಲ ದುಡಿಮೆ ಎಲ್ಲ ಚೆನ್ನಾಗಿದೆ ಅಣ್ಣ, ಆದ್ರೆ ಮನೆಗೆ ಬಂದ್ರೆ ನೆಮ್ಮದಿ ಇಲ್ಲ, ಡೈಲಿ ಅಮ್ಮ ನೆನಪಾಗ್ತಾರೆ, ಅಮ್ಮ ನೆನಪೇ ನೆನಪು ಡೈಲಿ. ತಾಯಿ ತೀರು ಹೋದ ಮೇಲೆ ತಂಗಿ ಅಣ್ಣ ನಾನು ಬರ್ತೀನಿ ಅಂತ ಹೇಳಿಲ್ವಾ? ಬಂದ್ರಣ್ಣ, ಬಂದು ಒಂದ್ ವಾರ ಇದ್ರು ಅಷ್ಟೇ, ಅದಾದ್ಮೇಲೆ ಬರ್ತಿದ್ರು. ಅದಾದ್ಮೇಲೆ ಹೋಗ್ಬಿಟ್ರ? ಹಾ, ಹೋದ್ರು ಬಂದಿದ್ದು. ಇವಾಗ ಫೋನ್ ಮಾಡ್ತಾರ? ಫೋನ್ ಮಾಡ್ತಾರಣ್ಣ, ಒಂದು ತಿಂಗಳಿಗೆ ಒಂದ್ಸಲ, ಒಂದ್ 15 ದಿನಕ್ಕೆ ಒಂದ್ಸಲ ಮಾಡ್ತಾರೆ ಅಷ್ಟೇ. ನಿಮ್ಮ ಅವ್ರ ನಡುವೆ ಅಷ್ಟು ದೊಡ್ಡ ಅಂತರ, ಅದೊಂದು ಮಾತು ಅವತ್ತು ಬೈದಿದ್ದಕ್ಕ. ಹೌದಣ್ಣ, ನೀವು ಹಂಗಿದ್ರೆ ನೀನು ಅಮ್ಮನ್ ನೋಡೋಕೆ ನೀವು ಬರ್ತಾ ಇಲ್ಲ ಅಂದ್ರೆ ನೀನು ಮತ್ ನಿಮ್ ಮನೆಗೆ ಬರ್ಬೇಡ, ನಿನ್ ಮನೆಗೆ ಬಂದ್ರು ನಾನು ನಿನ್ ಮನೆಗೆ ಸೇರ್ಸೋದಿಲ್ಲ ಅಂತ ಸಿಟ್ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಅಣ್ಣ ಬೈದಿದ್ದೆ. ಅದನ್ನ ಮನ್ಸಿಗೆ ತಗೊಂಡ್ರು? ಅದೇ ಒಂದು ಸಿಟ್ಟು ತಗೊಂಡು. ಅಂದ್ರೆ ಅವತ್ತು ನೀವು ಫೋನ್ ಮಾಡಿದಾಗ ಇಲ್ಲ ನಮ್ಗೆ ಬರೋಕೆ ಆಗಲ್ಲ ಅಂದ್ರು, ಅಥವಾ ಈಗ ಬರೋಕೆ ಆಗಲ್ಲ ಅಂತ ಹೇಳಿದ್ರು? ಇವಾಗ ಬರೋಕ್ ಆಗಲ್ಲ ಅಂತ ಅಂದು ಫೋನ್ ಇಟ್ಟವ್ರು, ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿಲ್ಲ. ಬಟ್ ತಾಯಿ ಬಗ್ಗೆ ಅವ್ರಿಗೆ ಆ ಮಟ್ಟಿನ ಪ್ರೀತಿ ಇರ್ಲಿಲ್ವಾ ಮೊದ್ಲಿಂದ? ಇಲ್ಲ, ತಾಯಿ ಬಗ್ಗೆ ಪ್ರೀತಿ ಇದೆ, ಆದ್ರೆ ನಾನೇ ನೋಡ್ಕೊಂಡ್ವಿ ಅಂತ ನನ್ನ ಮೇಲೆ ಸಿಟ್ಟು. ಲಾಸ್ಟ್ ಅವ್ರು ಮಾಡಿದಲ್ಲಿ ನಮ್ಮ ಅಮ್ಮ ಪ್ರಾಣ ಬಿಟ್ರು ಲಾಸ್ಟ್. ಅಂದ್ರೆ ತಂಗಿ ಮಡ್ಲಲ್ಲಿ? ಹೌದು. ಸಾಯ್ಬೇಕಾದ್ರೆ ಬಂದ್ರ? ಹಾ, ಅದರಿಂದನೇ ಬೆಂಗಳೂರಿಂದನೇ ಗಾಡಿ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ಅಂದ್ರೆ ಪ್ರಾಣ ಬೆಂಗಳೂರಲ್ಲಿ ಹೋಗಿತ್ತ? ಹೌದಣ್ಣ, ಹೌದು. ಗಾಡಿಣ ಎಂತ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ತಂಗಿಯನ್ನ ನೀವು ಕರೆದ್ರನಪ್ಪ ಬಾರ ಬಾರಮ್ಮ ಅಡಿಗೆ ಮಾಡೋರು ಯಾರು ಇಲ್ಲ ಅಂತ ನೀವು ಬಾಯಿ ಬಿಟ್ಟು ಕರೆದ್ರ? ಹಾ, ಕರ್ದೆ ಅಣ್ಣ. ನಾವು ನನಗೆ ಜಾಬ್ ಬಿಟ್ಟು ಬರಕ್ ಆಗೋದಿಲ್ಲ, ನೀನ್ ಮದುವೆ ಆಗ್ಬಿಡು. ಹಂಗ
ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇವ್ರು ಯಾರು ಇಲ್ವಾ? ಅಂದ್ರೆ ನಿಮ್ಮ ಅಮ್ಮನ ತಂಗಿದಿರು ಅಪ್ಪನ ತಂಗಿದಿರು ಇವ್ರು ಯಾರು ಇಲ್ವಾ? ಇದ್ದಾರಣ್ಣ, ಎಲ್ಲ ಇದ್ದಾರೆ. ಅವ್ರೇನು ಹೇಳ್ತಾರೆ? ಅವರು ಮದ್ವೆ ಆಗು ಅಂದ್ರಣ್ಣ, ನಾನು ಇವಾಗ ನಮ್ಮ ಅಮ್ಮ ಚೆನ್ನಾಗಿರಕ್ಕಿಂತ ಮುಂಚೆ ಅದ ಡೈಲಿ ನನ್ನ ಕೈಯಲ್ಲಿ ದುಡ್ಡು ಇರ್ತೈತ, ನಾನು ಸುಮಾರ್ ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಟ್ಟೆ. ಅವ್ರ ದುಡ್ಡು ವಾಪಸ್ ಕೇಳಕ್ ಹೋದಾಗ ನನ್ನ ಜೊತೆ ಜಗಳ ಆಯ್ತು, ಅವರು ಬರ್ದಂಗ ಆಗಿದ್ದಾರೆ ಸಂಬಂಧಿಕರು. ಹ್ಮ್, ನಮ್ಮ ಅಮ್ಮನ ತಂಗಿದಿರು. ಅಂದ್ರೆ ನೀವು ಕೊಡ್ಬೇಕಾದ ದುಡ್ಡು ಕೇಳಕ್ ಹೋಗಿದ್ಕೆ? ಹ್ಮ್, ನೀವು ಫೋನ್ ಮಾಡಿ ಫೋನ್ರಿ. ಅಂದ್ರೆ ಸಾಲ ಏನಲ್ಲ, ಸಾಲ ಅಲ್ಲ ಅಣ್ಣ, ನಾವೇ ಕೊಟ್ಟಿರೋದು. ಅದನ್ನು ಕೇಳಿದ್ರು ಜಗಳ? ಹೌದಣ್ಣ, ನನ್ನ ಜೊತೆ ಜಗಳ ಮಾಡಿ ಮಾತಾಡಿ ಬಿಟ್ರು. ಹೋದ್ರೆ ಹೋಗ್ತೈತಿ ಬಿಡು ಅಂತ ನಾನು ಬಿಟ್ಟೆ ದುಡ್ಡು. ಆದ್ರೆ ಸಮಸ್ಯೆ ಮಣ್ಣಿಗೆ ಬಂದಿದ್ರೆ ಎಂತ ಅಣ್ಣ? ಮಣ್ಣಿಗೆ ಬಂದಿದ್ರನಪ್ಪ? ಹೌದು, ಬಂದಿದ್ರು ಬಂದಿದ್ರು, ಅದಕ್ಕೆಲ್ಲ ಬಂದು ಅದ ನಿಂತು ಮಾಡಿ ಹೋಗಿದಾರಣ್ಣ. ಸರಿನಪ್ಪ, ಆಯ್ತು. ಈಗ ನೋಡಪ್ಪ, ನಿನ್ ನನಗೆ ಖಂಡಿತ ಅರ್ಥವಾಗುತ್ತೆ ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀಯಾ ಅಂತ. ಆದರೆ ನೋಡಪ್ಪ, ಇಲ್ಲಿ ತಾಯಿ ತೀರ್ಕೊಂಡಿದ್ದಾರೆ, ಆ ನೋವಲ್ಲಿದ್ದೀರಾ ನಿಜ. ಆದರೆ ಬದುಕಲ್ಲಿ ಕೆಲವು ವಿಚಾರಗಳನ್ನು ನಾವು ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತೀವಿ, ಹೊಡೆದಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಅದನ್ನು ಮೀರಿಯೂ ಅದು ಹೋಯಿತು ಅಂದಾಗ, ಈಗ ಹೋದವ್ರು ಎಂದು ಯಾರೂ ಹೋಗಲ್ಲ, ಹೌದಲ್ಲಪ್ಪ? ಅದು ಯಾರೇ ಆಗಿರಲಯ್ಯ, ಯಾರೂ ಹೋದ ಅಳಬಹುದು, ಕೊರಗಬಹುದು, ಅಸ್ಕೊಂಡಂತೂ ಇರೋಕ್ಕಾಗಲ್ಲ, ಹೌದಲ್ಲಪ್ಪ? ಹೊಟ್ಟೆ ಕೇಳಲ್ಲ, ಭಾವನೆ ಹೇಳುತ್ತೆ ಅಯ್ಯೋ ಅಮ್ಮ ಹೋಗ್ಬಿಟ್ರು ಅಂತ. ಆದ್ರೆ ಹೊಟ್ಟೆ ಹೇಳುತ್ತೆ ಯಾರಾದ್ರೂ ಹೋಗ್ಲಿ ಮೊದ್ಲು ಅನ್ನ ಹಾಕೊಳ್ಳಪ್ಪ ಹೊಟ್ಟೆಗೆ ಅಂತ, ಹೌದಲ್ಲಪ್ಪ? ನಾವು ಈಗ ನಿನ್ನ ವಿಚಾರದಲ್ಲಿ ಮನೆಗೆ ಬಂದಾಗ ಅಡಿಗೆ ಮಾಡಿ ಬಡಿಸೋರಿಲ್ಲ ಅಂದಾಗ ಆ ನೋವು ನಾನು ಗ್ರಹಿಸಬಲ್ಲಿ, ನಾನು ಅರ್ಥ ಮಾಡಿಕೊಳ್ಬಲ್ಲಿ. ಆದ್ರೆ ಈ ಕಾರಣಕ್ಕೆ ನಾನು ಮದುವೆ ಆಗ್ಬಿಡೋದು ಆತಾತುರವಾಗಿ ಅದು ಒಳ್ಳೇದಲ್ಲ. ಈಗ ಸಾಲ ಇದೆ, ಮನೆ ಇನ್ನು ಪೂರ್ಣಗೊಂಡಿಲ್ಲ, ಸಂಬಂಧಿಕರು ಅಥವಾ ತಂಗಿದಿರು ಈ ಜೊತೆಗಿರುವವರು ಏನು ಅಷ್ಟೇನು ನನಗೆ ಎನ್ಕರೇಜ್ ಆಗಿ ಅಥವಾ ಬೆಂಬಲ ಮಾಡೋರು ಅಥವಾ ನನಗೆ ಸಪೋರ್ಟ್ ಮಾಡೋರು ಅಂತಲೂ ಏನಲ್ಲ. ಯಾಕೋ ಒಳಗಡೆನೆ ಕತ್ತಿ ಮಸಿತಿದ್ದಾರೆ. ಈ ಸಮಯದಲ್ಲಿ ಬದುಕನ್ನು ಒಂದು ಸವಾಲಾಗಿ ತಗೋ. ಹೌದು, ತಾಯಿ ಹೊರಟೋಗಿದ್ದಾರೆ, ಆದರೆ ಈಗ ಅಯ್ಯೋ ಅಡುಗೆ ಮಾಡೋಕೆ ಯಾರೂ ಇಲ್ಲ ಅಂದುಕೊಂಡು ನೀನು ಇನ್ನೂ ಸಾಲ ಇರಬೇಕಾದಾಗ, ಇನ್ನೂ ಮನೆ ಪೂರ್ಣಗೊಂಡಿಲ್ಲದೆ ಇದ್ದಾಗ, ಇನ್ನೂ ಈ ಸಂಬಂಧಿಕರೆಲ್ಲ ಮುಖ ಯೂಜ್ಕೊಂಡಿರಬೇಕಾದ ಸಮಯದಲ್ಲಿ ಈಗ ನೀನು ಮದುವೆ ಆಗಿ ಬಂದಾಗ ಸರಿ ಬಂದವಳೇನು ಅರ್ಥ ಮಾಡ್ಕೊಳ್ಳೋರಾದರೆ ಸರಿ, ಅದೇನಾದ್ರು ಸ್ವಲ್ಪ ಜೋರು ವಿಚಿತ್ರ ಆಯಿತು ಅಂದ್ಕೊಳ್ಳಿ, ಆಮೇಲೆ ಇಡೀ ಬದುಕು ನರಕ ಆಗ್ಬಿಡುತ್ತೆ. ಅಂದರೆ ವಯಸ್ಸಿದೆ, ಇನ್ನೂ ಸಮಯ ಇದೆ. ಒಂದು ನೋಡಪ್ಪ, ಹೋಟ್ಲಲ್ಲಿ ತಿನ್ನು ಅಂತ ನಾನೇನು ಹೇಳ್ಬೋದು, ಆದರೆ ಮನೆಯ ಅಡುಗೆ ಅದು ರುಚಿನೇ ಬೇರೆ ಅಥವಾ ಅದರ ವಿಚಾರವೇ ಬೇರೆ. ತಾಯಿ ಇದ್ದಾಗ ಮಾಡಿದ್ರು ಏನೋ ಭಗವಂತ ಕರ್ಕೊಂಡು ಬಿಟ್ಟ. ಈ ಸಮಯದಲ್ಲಿ ಒಂದು ಅಡುಗೆ ಕಲಿ. ಈಗ ತಂದೆ ಅಲ್ಲಿ ಲೀಸ್ಕೊಳ್ತಾರೆ ಒಬ್ಬ ಮಗನಾಗಿ, ನಾನು ಪುರುಷನಾಗಿ ಯಾಕೆ ಮಾಡಬಾರ್ದು, ಕಲಿಯೋಣ. ನೀವೀಗ ಒಂದು ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರ, ಹೌದಲ್ಲಪ್ಪ? ಹೌದು. ಈಗ ನಾನು ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀನಿ, ಬೆಳಿಗ್ಗೆ 8 ಗಂಟೆ ಅಸಲು ನಾನು ಆಫೀಸಲ್ಲಿರಬೇಕು, ಸಂಜೆ 8 ಗಂಟೆ ಆದರೂ ಅವ್ರು ನನ್ನನ್ನು ಬಿಡಲ್ಲ. ಈಗಿರಬೇಕಾದಾಗ ಸರ್ ನಾನು ಮನೇಲೇ ಇರಲ್ಲ ಸರ್, ಕೆಲಸ ಕಲಿಯೋರು ಎಲ್ಲಿ ಬಂತು, ಅಡುಗೆ ಮಾಡೋರು ಎಲ್ಲಿ ಬಂತು, ಅಡುಗೆ ಕಲಿಯೋರು ಎಲ್ಲಿ ಬಂತು. ಈಗ ನಿನ್ನ ಬದುಕಲ್ಲಿ ಬೆಳಕಂತರ್ತಾಳೆ, ನಿನ್ನ ಬದುಕಲ್ಲಿ ಒಳ್ಳೇದಾಗುತ್ತೆ, ಒಳ್ಳೆಯವಳೆ ಸಿಗ್ತಾಳೆ. ಆದರೆ ಆ ಹೆಣ್ಣುಮಗಳು ಬಂದು ನಿನ್ನ ಬದುಕನ್ನು ಬೆಳಕು ಮಾಡು ಅಥವಾ ಬೆಳಗುವಷ್ಟಕ್ಕಿಂತ ಮುಂಚೆ ನೀನು ಈಗ ನಾಳೆ ದಿನ ಈ ಹೆಂಡತಿಯು ಯಾವುದೋ ಕಾರಣಕ್ಕೆ ಅಡುಗೆ ಮಾಡೋಕ್ಕೆ ಆಗ್ತಾ ಇಲ್ಲ, ಆ ಕೆಲಸ ಮಾಡ್ಕೊಳ್ತೀನಿ, ಜೀವನದುದ್ದಕ್ಕೂ ಮದುವೆ ಆಗೋವರೆಗೂ ಅದೇನಾ ಸರ್ ಅಂತ ಏನು ಮಾಡೋದಪ್ಪ? ಈಗ ನಾನು ಇಲ್ಲಿ ನಮ್ಮಲ್ಲಿ ಕೆಲವೊಬ್ಬರು ಈ ಹಿಂದಿ ಹುಡುಗರು ಅಂತ ಇರ್ತಾರೆ ಬೆಂಗಳೂರು ಕಡೆ, ಅವರು ಉತ್ತರ ಭಾರತಗಳಿಂದ ಅಪ್ಪ ಅಮ್ಮ ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ದುಡಿಯೋಕೆ ಬಂದಿರ್ತಾರೆ. ಶುರುವಿನಲ್ಲಿ ಬಂದಾಗ ಏ ಹೋಟ್ಲಲ್ಲಿ ತಿನ್ಕೊಂಡನ್ ಬಿಡು ಅಂತ ಅಂದ್ಕೊಳ್ತಿರ್ತಾರಂತೆ. ಇವನ್ ಅವರೇ ಯಾಕೆ ನಮ್ಮ ಕಡೆ ತುಮಕೂರಿಂದ ವಲಸೆ ಬಂದು ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ವಾಸ ಮಾಡೋರು ಶುರುವಿನಲ್ಲಿ ಬ್ಯಾಚುಲರ್ಗಳಾಗಿ ಅಂದ್ಕೊಳ್ತಾರಂತೆ, ಏ ಬಿಡು ಹೋಟ್ಲಲ್ಲಿ ತಿಂದ್ರಾಯ್ತು. ಆಮೇಲೆ ಹೋಗ್ತಾ 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 ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಹೋಟ್ಲಲ್ಲಿ ತಿನ್ನೋದ್ರಿಂದ ಒಂದು ಆರೋಗ್ಯವೂ ಹಾಳು ಮತ್ತು ಖರ್ಚು ಹೆಚ್ಚು. ಅದೇ ನಾನೇ ಕೊತ್ತಂಬರಿ ಟೊಮೊಟೊ ಹಣ್ಣು ಆಲೂಗೆಡ್ಡೆ ಕರ್ಬೇವಿನ ಸೊಪ್ಪು ಜೀರಿಗೆ ಮೆಣಸು ಪುದೀನ ಅದು
ನಾನೇ ಮಾಡ್ಕೊಳೋದು ಕಲಿಯೋದ್ರಿಂದ ಒಂದು ಆರೋಗ್ಯವೂ ಉಳಿಯುತ್ತೆ ಮತ್ತು ಖರ್ಚು ಕಡಿಮೆ ಆಗುತ್ತೆ. ಈ ಬ್ಯಾಚುಲರ್ಗೂ ಎಲ್ಲೋ ಕೆಲವೊಬ್ಬರು ಮಾತ್ರ ಹೋಟ್ಲಲ್ಲಿ ಹೋಗಿ ಮೂರು ಹೊತ್ತು ಉಣ್ತಾರಪ್ಪ, ಮಧ್ಯೊಂದೊತ್ತು ಹೋಟ್ಲಲ್ಲಿ ಉಂಡ್ರೂ ಪರವಾಗಿಲ್ಲ, ಬೆಳಿಗ್ಗೆ ಸಂಜೆ ನಾವೇ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಳ್ತಾರಪ್ಪ. ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಪರಿಸ್ಥಿತಿ ಈ ಹಿಂದೆ ನನಗೂ ಒಂದ್ಸಲಿ ಬಂದಿತ್ತು. ನಾನು ಈ ಬೆಂಗಳೂರಿನ ಬನಶಂಕರಿಯಲ್ಲಿ ಅಲ್ಲೇ ನನಗೆ ಚಾನಲ್ ಅವರೊಂದು ರೂಮ್ ಕೊಟ್ಟಿದ್ದಾರೆ. ಆ ರೂಮಲ್ಲಿ ನಾಲ್ಕು ಜನ ಅಲ್ಲಿ ಊಟಕ್ಕೆ ಅಂತ ಕೊಡೋ 8,000 ಸಂಬಳದಲ್ಲೇ ನಾವು ಊಟದ್ದು ನೋಡ್ಕೊಳ್ಬೇಕಿತ್ತು. ಬೆಳಿಗ್ಗೆ 40 ರೂಪಾಯಿ, ಮಧ್ಯಾಹ್ನ 40 ರೂಪಾಯಿ, ಸಂಜೆ 40 ರೂಪಾಯಿ ಊಟ. ನಾನು ವಾರಕ್ಕೊಮ್ಮೆ ಮಾತ್ರ ಮನೆಗೆ ಬರ್ತಾ ಇದ್ದೆ. ಆ 40 ರೂಪಾಯಿ ಎಷ್ಟು, 40, 80, 120 ದಿಸಕ್ಕೆ 120 ಊಟಕ್ಕೆ ಹೋದರೆ 8,000 ರೂಪಾಯಿ ಸಂಬಳದಲ್ಲಿ ತಿಂಗಳಲ್ಲಿ 2,000-3,000 ಊಟಕ್ಕೆ ಹೋಗುತ್ತೆ, ಇನ್ನು ಮನೆಗೆ ತಗೊಂಡೋಗಿ 5,000 ಕೊಡಬೇಕಾಗುತ್ತೆ ಅಂದ್ಕೊಂಡು ನಾವು ಹುಡುಗರೆಲ್ಲ ಸೇರಿ ಏನು ಮಾಡಿವು ಅಂದರೆ ಬೆಳಗ್ಗೆ ರಾತ್ರಿ ಅಲ್ಲೇ ಏನೋ ಏನೋ ಬಂದಿದ್ದು ನಮಗೆ ಬಂದಿದ್ದು ಮಾಡ್ಕೊಳ್ಳಿವು, ಮಧ್ಯಾಹ್ನ ಮಾತ್ರ ಚೆನ್ನಾಗಿ ಊಟ ಮಾಡಬಾರದು. ರಾತ್ರಿ ಸ್ವಲ್ಪ ಊಟ ಸರಿ ಬರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಯಾಕಂದರೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಬರೀವು. ಹಾಗೆ ಪರಿಸ್ಥಿತಿ ಬಂದಂತೆ ಅನುಗುಣವಾಗಿ ನಡ್ಕೊಳ್ಳೋದು ಕಲ್ತು ಬಿಡ್ಬೇಕಪ್ಪ. ಯೋಚನೆ ಮಾಡಬೇಡ, ಈಗ ತಂಗಿಯಾದವಳು ಅರ್ಥ ಮಾಡಿಕೊಳ್ಬೇಕಿತ್ತು, ಅಯ್ಯೋ ಮನೆಯಲ್ಲಿ ದವಸ ಧಾನ್ಯ ಇದ್ದರು, ಸಿರಿವಂತಿಕೆ ಇದ್ದರು, ಏನೇ ಇದ್ದರು, ಮನೇಲಿ ಒಂದು ಹೆಣ್ಮಗಳಿಲ್ಲ ಅಂದರೆ ಮನೆ ಕಳೆ ಇರಲ್ಲ, ಹೌದಲ್ಲ? ಹೌದಣ್ಣ. ಪುರುಷ ಹೊರಗಡೆ ದುಡ್ಕೊಂಡು ಬಂದ್ಬಿಡ್ತಾನೆ, ಮನೆಗೆ ಬಂದಾಗ ವಸ್ಲಿ ನಾಲಿಗೆ ಸಿಗ್ತಾ ಇದೆ ಅಂದಾಗ ಅಯ್ಯೋ ಮನೇಲಿರೋ ಹೆಂಗಸ್ರು ಏನು ಮಾಡ್ತಾವ್ರೆ ಅಂತಂದಂತವನು. ಅಂದರೆ ಅವನು ಎಷ್ಟು ಬೇಕಾದರೂ ದುಡ್ಕೊಂಬಿಡ್ತಾನೆ, ಮನೆ ಕ್ಲೀನಾಗಿ ಇಟ್ಕೊಳ್ಳೋದು, ಸರಿಯಾದ ಟೈಮಿಗೆ ಅಡುಗೆ ಬಡಿಸಿ ಮಾಡಿಕೊಡೋದು, ಮಕ್ಕಳಿಗೆ ಊಟ ಕಟ್ಟೋದು, ಅಥವಾ ಊಟ ತಿಂಡಿ ವಿಚಾರದಲ್ಲಿ ಸರಿಯಾದ ಟೈಮ್ ಟೈಮಿಗೆ ಸಿಕ್ತು ಅಂದರೆ ಪುರುಷ ಹೊರಗಡೆ ಎಷ್ಟು ಬೇಕಾದರೂ ದುಡಿಯೋಕ್ಕೆ ತಯಾರಿರ್ತಾನೆ, ಹೌದಲ್ಲ? ಅದು ಇಲ್ಲದೆ ಹೋಗಿರೋರಿಗೆ ನನಗೇನು ಹೇಳಿ ಪಾಪ, ಹೋಗಪ್ಪ ನೀನೇ ಕಲ್ತು ಬಿಡಯ್ಯ ಅಂದರೆ ನನಗೆ ಅರ್ಥವಾಗುತ್ತೆ. ಆದರೆ ಅನಿವಾರ್ಯ ಕಣಪ್ಪ, ಸ್ವಲ್ಪ ಹೋಟ್ಲಲ್ಲಿ ತಿನ್ನು, ಆದಷ್ಟು ಹೇಗಾದರೂ ಮಾಡಿ ಒಂದು ಯಾರ್ದಾದರೂ ಮನೆಗೆ ಇಷ್ಟು ನಾನು ಹಸಿಟ್ಟು ತಂದು ಕೊಡ್ತೀನಿ, ಅಕ್ಕಿ ತಂದು ಕೊಡ್ತೀನಿ. ಖಂಡಿತ ಕರುಣೆ ಇರೋರು, ಹೃದಯ ಒಳ್ಳೆಯ ಭಾವನೆ ಇರೋರು, ಒಳ್ಳೆ ಮನಸ್ಸಿರೋರು ತುಂಬ ಜನ ಇರ್ತಾರೆ. ಯಾರು ನಿಮ್ಮೂರಲ್ಲೇ ಯಾರೋ ಒಬ್ಬರು ನಾನು ತಿಂಗಳಿಗೆ 2,000 ರೂಪಾಯಿ ಇಷ್ಟು ಕೊಡ್ತೀನಿ, ದಯವಿಟ್ಟು ನನಗೆ ಅಡುಗೆ ಮಾಡಿಕೊಡಿ, ಖಂಡಿತ ಮಾಡಿಕೊಡ್ತಾರೆ. ಇಲ್ಲ ಸರ್ ಅಂಥವ್ರು ಯಾರೂ ಇಲ್ಲ ಅಂದರೆ ಅನಿವಾರ್ಯ ಎರಡೇ ದಾರಿ, ಒಂದು ನಾನು ಅಡುಗೆ ಕಲಿಬೇಕು, ಇಲ್ಲ ಹೋಟ್ಲಲ್ಲಿ ಊಟ ಮಾಡಬೇಕು. ಹಾಗಾಗಿ ನಿನ್ನ ದುಡಿಮೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಕೊರಕ್ಕೊಂಡು ತಾಯಿ ನೆನಪಲ್ಲಿ ಊಟ ಯಾವುದು ಬೇಡ ಸರ್, ನಾನು ಹಣೆ ಬರ ಸರ್, ನಾನು ಸ್ವಂತ ಕಲ್ಕೊಂಡು ಬೇಕಾದ್ರೆ ಇದ್ದು ಬಿಡ್ತೀನಿ. ಈ ತಾಯಿ ವಿಚಾರದಲ್ಲಿ ನನಗೆ ಸಾಂತ್ವನ ಹೇಳೋ ಶಕ್ತಿ ಇಲ್ಲ, ಅದು ಕಳ್ಕೊಂಡವ್ರಿಗೆ ಗೊತ್ತದು. ನಾನೇನೋ ಮಾತಾಡ್ಬಿಡ್ಬೋದು, ಆದರೆ ನೋವು ಅಷ್ಟು ಸುಲಭ ಅಲ್ಲ ಪಾಪ. ಅದಕ್ಕೆ ಅಣ್ಣ ಇವಾಗ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ನೀನು ಅಂದ್ರೆ ಮದ್ವೆನ ಆಗ್ಬಿಡುವ ಅಂತ ಹೇಳಿದ್ರೆ ಆದ್ರೆ ಹೆಣ್ಣೆ ಸತ್ಯ ಆಗ್ತಾ ಇಲ್ಲ. ಅಲ್ಲ ಮದ್ವೆ ಆಗೋದು ಸರಿನಪ್ಪ, ನೋಡಪ್ಪ ನೀನು ಮದುವೆ ಆಗುವುದಾದ್ರೂ ಕೂಡ ನಿನಗಿರೋ ಸಾಲ, ನಿನ್ನ ಪರಿಸ್ಥಿತಿ ಎಲ್ಲವನ್ನ ಬಿಡಿಸಿ, ಈಗ ತಂಗಿ ವಿಚಾರವೂ ಅಷ್ಟೇ, ಬಂದೋಳ ಜೊತೆನೂ ಈಕೆ ಮುಂದೆ ಕೂತ್ಕೊಂಡ್ರಾಗಲ್ಲ. ಎಲ್ಲವನ್ನು ಏನಿದೆಯೋ ಯಥಾವತ್ತಕ್ಕು ಅಡುಗೆ ಮಾಡಿಕೊಡೋರಿಲ್ಲ ಅಂತ ಜೀವನ ಪೂರ್ತಿ ನರಳೋದು ಬೇಡಪ್ಪ. ದೊಡ್ಡವರು ಇಡಿ, ದೊಡ್ಡವರನ್ನು ಕೂದು. ತಂಗಿಗವ್ರ ಕಡೆಯಿಂದ ಏನಿಲ್ಲ ಅಣ್ಣ, ಅವ್ರು ಮದುವೆ ಮಾಡ್ಕೋಬೇಕು, ಮದುವೆನೇ ಮಾಡ್ಬೇಕು ಅಂತ ಅವ್ರು ಹೇಳ್ತಾನೆ ಇದಾರೆ. ನನ್ ಮದುವೆ ಆಗ್ಬಿಟ್ರೆ ಅವ್ರಿಗೆ ಖುಷಿನೇ, ಆದ್ರೆ ಅವರು ಇಲ್ಲಿ ಅಡಿಗೆ ಮಾಡ್ಬೇಕು, ಮನೆಗೆ ಬಂದು ನನ್ ನೋಡ್ಕೋಬೇಕು ಅಂದ್ರೆ ಬರ್ತಾ ಇಲ್ಲ ಅಷ್ಟೇ. ಯಾರು? ನಮ್ ತಂಗಿ. ನನ್ ಮದುವೆ ಮಾಡ್ಬೇಕು ಅನ್ನೋದು ಉಂಟು ಬರ್ತಾ ಇದೆ, ಆದ್ರೆ ಇಲ್ಲಿ ಬರ್ಬೇಕು, ಮನೆಗೆ ಬಂದಿರ್ಬೇಕು, ಅಣ್ಣಗ ಊಟಕ್ಕೆ ಮಾಡೋರು ಯಾರು ಇಲ್ಲ. ಹೆಣ್ಣು ತನ್ನ ಮನೆಗೆ ಅಲ್ಲವಂತ ಅವಳು, ಅವಳು ಒಂದಿವ್ಸ ಹೊರಗಡೆ ಹೋಗೋಳೆ, ಹೌದಲ್ಲಪ್ಪ? ಹೌದು. ಬೇಡ ಈಗ ತಂಗಿ ಇದ್ರೆ ಹೆಂಗಿರ್ಬೇಕಿತ್ತು ಅಂದರೆ, ತಾಯಿ ಹೋದ್ಮೇಲೆ ಅಕ್ಕ ತಂಗಿದೀರೇ ತಾಯಿ ಅಂತಿರಬೇಕು. ಅದನ್ನ ನಾನು ಹೇಳ್ಬಿಟ್ಟು ಮಾಡಿಸೋದಲ್ಲ ಅದು. ಬಿಡು, ತಂಗಿಗೆ ಮದುವೆ ಮಾಡಬೇಕು ಅಂತ ಆಸೆ ಇದೆ, ನನಗೆ ಮದುವೆ ಮಾಡೋದ್ರಲ್ಲಿ ಅವಳಿಗೆ ಆಸಕ್ತಿ ಇದೇ ಇಲ್ಲ ಅಂದ್ರೆ ಅದನ್ನ ತಾಂಡಿ ಏನು ಮಾಡ್ಕೊಳ್ತೀಯ? ಅಯ್ಯೋ ನಮ್ಮಪ್ಪ ಅಣ್ಣ
ತಾಯಿ ಹೋದ್ಮೇಲೆ ಅಲ್ಲಿ ಮಡಿಗೆ ಮಾಡೋರು ಯಾರು? ಛೇ, ನಾನು ಏನೋ ಒಂದು ವ್ಯವಸ್ಥೆ ಅಣ್ಣ, ನಾನು ವಾರಕ್ಕೊಮ್ಮೆ ಬರ್ತೀನಿ ಅಥವಾ ಅಂದರೆ ಹೇಳೋದ್ರಲ್ಲೂ ಒಂದು ತಾಯಿತನ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತು ನಿಮಗೆ. ಇಲ್ಲ, ನಾನು ಕೆಲಸ ಬಿಟ್ಟು ಬರಲ್ಲ ಅಂದರೆ ಇದು ಯಾರನ್ನೂ ನೋಡಪ್ಪ, ಯಾರೋ ಒಬ್ಬರನ್ನ ಸಾಧ್ಯವಾದರೆ ಮೂರೊತ್ತು ಬಂದು ಅಡುಗೆ ಮಾಡಿಟ್ಟೋದ್ರೆ ಸಾಕು ಅಂತಲಾದರೂ ಒಬ್ಬರನ್ನ ನೇಮಿಸ್ಕೊ, ಅಷ್ಟು ಶಕ್ತಿ ಇದ್ದರೆ. ಇಲ್ವಾ, ದಯವಿಟ್ಟು ಮದುವೆ ವಿಚಾರಕ್ಕೆ ನಾನು ನೀನು ಇದರಲ್ಲಿ ಯಾವುದೇ ಒಂದು ಸತ್ಯವನ್ನು ಮುಚ್ಚಿಟ್ಟು ನೀನು ಮದುವೆ ಆದರೂ ಕೂಡ ಈಗೇನು ಬದುಕಲ್ಲಿ ಕಣ್ಣೀರು ಹಾಕ್ತಿದ್ದೀನಿ, ಇದಕ್ಕೆ 10ರಷ್ಟು ಕಣ್ಣೀರು ಮುಂದಾಕ್ತೀಯ ನೀನು. ಸಾಧ ಇದಣ್ಣ, ಸಾಧ ಮಾಡಿದ ಸಾಧ ಇದ. ಆದ್ಮೇಲೆ ನನಗೆ ಇವಾಗಣ 29 ವಯಸ್ಸು ನನಗೆ. ಆಮೇಲೆ ನಮ್ಮ ಇದ್ರಲ್ಲಿ ಏನಂದ್ರೆ ತಾಯಿ ತೀರ್ಕೊಂಡ್ಮೇಲೆ 1 ವರ್ಷದೊಳಗೆ ಮದುವೆ ಆಗ್ಬೇಕಂತೆ, ಇಲ್ಲ ಅಂದ್ರೆ 3 ವರ್ಷದ ನಂತರ ಆಗ್ಬೇಕಂತೆ ಅವ್ರ ಪದ್ಧತಿ ಅಂತೆ ಆ ರೀತಿ. ಹಾಗಾಗಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸಾಲ ಇದ್ದಣ್ಣ, ಸಾಲ ಯಾವ್ದು ಮಾಡಿದ ನಾನು, ಆಸ್ಪತ್ರೆಗಾಗ್ಲಿ ಮತ್ತೊಂದು ಯಾವ್ದಕ್ಕಾದ್ರೂ ಸಾಲ ಮಾಡಿಲ್ಲ. ಆದ್ರೆ ಈ ವರ್ಷದ ಏನು ಮಾಡೋದು ಬೇಡ, ನಾವು ಅಷ್ಟು ಮನೆಯಲ್ಲಿದ್ರೆ ಆಯ್ತು. ನಮ್ಗೆ ಅಡ್ಗೆ ಮಾಡೋದು, ನಮ್ಮ ಅಪ್ಪಾಜಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ನಮ್ ಚೆನ್ನಾಗಿ ನೋಡ್ಕೊಂಡು ನಾವು ಅವ್ರನ್ನ, ನಾನು ಅವ್ರನ್ನ ಯಾವ ರೀತಿ ನೋಡ್ಕೊಂತೇನೆ ಅಂದ್ರೆ ನಾನು ಹೇಳೋದಣ್ಣ, ಬಂದ್ಮೇಲೆ ಹೇಳ್ತೀನಿ ಅಷ್ಟೇ, ಹೇಳ್ಕೋಬಾರ್ದು ಅಷ್ಟೆಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮತ್ತೊಬ್ಬರ ಮನೆಯಿಂದ ನಮ್ಮ ಮನೆಗೆ ಬಂದಾಗ ಚೆನ್ನಾಗೇ ನೋಡ್ಕೊಂತೀನಿ, ಅದಕ್ಕೇನಿಲ್ಲ. ಸರಿನಪ್ಪ, ಆಯ್ತು. ಆದರೆ ಈ ವಿಚಾರದಲ್ಲಿ ಬೇಗ ಕೂಡು ಬರುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ, ಬಟ್ ಹಿರಿಯರ ಮೂಲಕ ಪ್ರಯತ್ನ ಮಾಡ್ಲಿಕ್ಕೆ ಹೇಳು. ಆದರೆ ಇಲ್ಲಿ ಸ್ವಲ್ಪ ನಿಧಾನವಾಗಾದರೂ ಯೋಚಿಸಿ ನಿರ್ಧಾರ ತಗೊಳ್ಳಪ್ಪ. ನಾನು ನಿನಗೆ ಬೇರೆ ಬೇರೆ ವಿಚಾರಗಳಲ್ಲಿ ಉಪದೇಶ ಮಾಡ್ಬೋದು, ಬಟ್ ಇದು ನೀನೇ ಆಯ್ಕೆ ಮಾಡಬೇಕಾಗಿರೋದು. ಸ್ವಲ್ಪ ಹಾಗಾಗಿ ಸ್ವಲ್ಪ ಹೋಗುತ್ತೆ ಬರುತ್ತೆ, ಏನೋ ಒಂದು ಮಾತುಗಳು ಬರ್ತಾ ಹೋಗ್ತವೆ. ಸ್ವಲ್ಪ ಅನುಸರಿಸ್ಕೊಂಡು ಹೋಗು, ಆಗುತ್ತೆ. ಆಯಿತು, ಮುಂದಿನ 8 ತಿಂಗಳು ಅಥವಾ ಮುಂದಿನ 7 ತಿಂಗಳ ಒಳಗಡೆ ನಿನ್ನ ಮದುವೆಯ ವಿಚಾರದಲ್ಲಿ ನೀನು ಮನೆಯ ಹೆಣ್ಣು ಮಗಳಿಂದಲೇ ಊಟ ತಿನ್ನುವ ಪರಿಸ್ಥಿತಿಗೆ ಬರ್ತೀಯ, ನಿನಗೆ ಒಳ್ಳೇದಾಗುತ್ತೆ. ಆದರೆ ಇಲ್ಲಿ ಆಶೀರ್ವಾದ ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ ನಾನು ಹೇಳೋದು, ಈ ತಾಯಿ ಇಲ್ಲ ಅನ್ನೋ ನೆಪವನ್ನಿಟ್ಕೊಂಡಾದರೂ ಅಡುಗೆ ಮಾಡೋದನ್ನು ಕಲಿ. ಯಾಕಂದರೆ ನಾಳೆ ಮತ್ತಿದೇ ಪರಿಸ್ಥಿತಿ ಮತ್ತು ಒದಗಿ ಬಂದಾಗ ಮತ್ತಳೋದು ಬೇಡ. ಅಡುಗೆ ಕಲಿ ಅಂದರೆ ಎಲ್ಲ ನೀನೇ ಮಾಡಾಕು ಅಂತಲ್ಲ, ಅಟ್ಲೀಸ್ಟ್ ಈಗೇನೋ ತಾಯಿ ತಂಗಿ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಂಗೆ ಅಡುಗೆ ಮಾಡೋರಿಲ್ಲ ಅಂತೀನಿ. ನಾಳೆ ಇವತ್ತು ಅಡುಗೆ ಮಾಡೋರಿಲ್ಲ ಅಂದುಕೊಂಡು ಮದುವೆ ಆಗಬೇಕು ಅಂತಿದೀಯ, ಸರಿ ಮದುವೆ ಆಯಿತು, ಮತ್ತೆ ಯಾಕೋ ಬದುಕು ಮತ್ತೆ ಅಡುಗೆ ಮಾಡೋರಿಲ್ಲ ಅನ್ನೋ ಸ್ಥಿತಿಗೆ ಬಂತು ಅಂದ್ಕೋ, ಮತ್ತೆ ಮದುವೆ ಆಗ್ಲಿಕ್ಕೆ ಆಗಲ್ಲ. ಹೌದಲ್ಲಪ್ಪ, ಅದನ್ನೇ ಹೇಳ್ತಾ ಇರೋದು. ನೀನು ಅಡುಗೆ ಮಾಡೋದು ಕಲಿಬೇಕಾಗಿರುವುದು ತಾಯಿ ಇಲ್ಲ ಅಂತ ಅಲ್ಲ, ಅದು ನನ್ನ ಒಬ್ಬ ಮನುಷ್ಯನಾಗಿ ನನ್ನ ಅನ್ನವನ್ನು ಹುಟ್ಟಿಸ್ಕೊಳ್ಳೋಕೆ, ನನ್ನ ಹೊಟ್ಟೆಗೆ ಹಸಿವನ್ನು ನೀಗಿಸ್ಕೊಳ್ಳೋಕೆ ಅದು ನನ್ನ ಜವಾಬ್ದಾರಿ, ಅದು ನನ್ನ ಕರ್ತವ್ಯ ಅಂದ್ಕೊಂಡು ಕಲಿ. ಅದು ಯಾವುದೋ ಪರಿಸ್ಥಿತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಿನ್ನ ಮದುವೆಯ ವಿಚಾರದಲ್ಲಿ ಹಿರಿಯರು 1 ವರ್ಷದೊಳಗಡೆ ಆ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸರಿ, ಒಪ್ಪಿಗೆ ಕೊಡು, ಆಗುತ್ತೆ. ಆದರೆ ಕೊರಗ್ತಾ ತುಂಬ ನೋವಲ್ಲಿ ಆರೋಗ್ಯ ಕೆಡಿಸ್ಕೊಂಡು ಊಟ ತಿಂದೇನೆ, ದಯವಿಟ್ಟು ಆ ದುಃಖವನ್ನು ತಂದುಕೊಳ್ಬೇಡ, ನಿನಗೆಲ್ಲ ಒಳ್ಳೆಯದಾಗುತ್ತೆ. ಮುಂದಿನ 7 ತಿಂಗಳ ಒಳಗೆ ನಿನ್ನ ಮದುವೆ ಕಾರ್ಯವೂ ಮುಗಿದು ಹೋಗಿರುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಆವಾಗ ನೀನು ಫೋನ್ ಮಾಡು, ನಿನ್ನ ಬದುಕಲ್ಲೂ ಒಳ್ಳೆ ಹೆಣ್ಮಗಳು ಬರ್ತಾರೆ, ಭಯ ಬೇಡ. ಈಗ ಸರಿ ಆ ಟೈಮ್ಗೆ ಹೋಟ್ಲಲ್ಲಿ ತಿಂತೀಯೋ? ಸರಿ, ಒಟ್ಟೆ ಊಟ ಏನು ಮಾಡೋಕ್ಕಾಗಲ್ಲ, ಇದ್ದವರು ಕೈ ತುತ್ತು ತಿನ್ನುವರು, ತಾಯಿ ಇದ್ದವರು ಮಾಡಿಕೊಡ್ತಾಳೆ, ಇಲ್ಲ ಅಂದ ಏನು ಮಾಡೋಕ್ಕಾಗುತ್ತೆ? ದೇವ್ರನ್ನ ಬೈಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ, ನಿನಗೆ ತಾಯಿ ಆಗೋಕ್ಕೂ ಮುಂಚೆ ಅದು ತನ್ನ ಕರ್ಮದ ಅನುಸಾರವಾಗಿ ಕಾಲಕ್ಕನುಸಾರವಾಗಿ ಅದು ಬಂತು, ನಿನಗೆ ತಾಯಿಯಾಗಿತ್ತು. ಈಶ್ವರ, ಅದು ಹೊರಟಿದೆ.
ಈಗ ನಿನ್ನ ಉಳಿದ ಹಯಸ್ಸನ್ನು, ಯಾಕಂದರೆ ತಾಯಿ ಸ್ವಲ್ಪ ಬೇಗ ಹೋಗಿರಿ, ನಾವು ನೀವು ಒಂಚೂರು ಲೇಟಾಗಿ ಹೋಗ್ತೀವಷ್ಟೇ. ಹೋಗೋದು ಹೌದು, ಹಾಗೆ ಹೋಗುವ ಮುನ್ನ ಈಗ ನೀನು ಯಾರಿಗೋ ಅಣ್ಣ ಆಗಿದೆಯಾ, ಈಗ ಯಾರಿಗೋ ಮಗ ಆಗಿದ್ದೀಯಾ, ಮುಂದೆ ನೀನು ಯಾರಿಗೂ ಗಂಡ ಆಗ್ತೀಯಾ, ಮುಂದೆ ನೀನು ಯಾರಿಗೂ ಅಪ್ಪ ಆಗ್ತೀಯಾ. ಅಂದರೆ ನಮ್ಮ ಬದುಕನ್ನು ಮುಗಿಸುವಷ್ಟರಲ್ಲಿ ನಾವು ಯಾರ್ಯಾರಿಗೂ ಏನೇನೋ ಆಗಿರ್ತೀವಿ. ಹಾಗಂತ ಅಯ್ಯೋ ಅವ್ರಿಗೆ ನಾವು ಇದಾಗಿದ್ದೀವಿ ಅದಕ್ಕೆ ನಾವು ಇಲ್ಲೇ ಉಳ್ಕೊಳ್ಳೋಣ ಅಂದರೆ ಹಂಗಿರೋಕ್ಕಾಗಲ್ಲ. ನಾವು ಯಾರಿಗೇನಾಗಿದ್ರೂ ಹೊರಡೋ ಸಮಯ ಬಂದಾಗ ಹೊರಡಲೇಬೇಕು, ಹೌದಲ್ಲಪ್ಪ? ಅಯ್ಯೋ ನಾನು ಹೋಗ್ಬಿಟ್ರೆ ನನ್ನ ಮಗನಿಗೆ ಅಡುಗೆ ಮಾಡಿಕೊಡೋರು ಯಾರೂ ಇಲ್ಲ ಅಂತ ನಿಮ್ಮ ತಾಯಿ ದೇವ್ರ ಹತ್ರ ಎಷ್ಟು ಬೇಡಿಕೊಂಡಿದ್ರು ಅದು ಬಿಡೋದಿಲ್ಲ. ಈ ವಿಚಾರದಲ್ಲಿ ಧೈರ್ಯ ತಂದುಕೋ. ಸರಿ, ಅಮ್ಮನನ್ನು ಸದಾಕಾಲ ಸ್ಮರಿಸ್ತಾ ಆಕೆ ಆತ್ಮಕ್ಕೆ ಸದ್ಗತಿ ಸಿಗಲಿ. ನನ್ನ ಹಾರೈಕೆ, ನಿಮ್ಮ ಬದುಕಲ್ಲೂ ಒಳ್ಳೆ ಹೆಣ್ಮಗಳು ಬಂದು ನಿಮ್ಮ ಬದುಕು ಹಸನ ಆಗಲಿ. ತಂಗಿಯ ವಿಚಾರದಲ್ಲಿ ಸ್ವಲ್ಪ, ಯಾಕಂದರೆ ಮದುವೆ ಮಾಡಬೇಕು, ಅದೊಂದು ಜವಾಬ್ದಾರಿ ಬಾಕಿ ಇದೆಯಲ್ಲಪ್ಪ. ಆದಷ್ಟು ತಾಯಿ ಸತ್ತು ಒಂದು ವರ್ಷದೊಳಗಡೆ ಮದುವೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಅಂತ ಹೇಳಿದ್ದೀಯ ಅಂತ ನಾನು ಒಪ್ತಿದ್ದೀನಿ. ಆದರೆ ಮೊದಲು ನಾನು ಹೇಳ್ತಿದ್ದೆ ತಂಗಿ ಮದುವೆ ಮಾಡಿ ಆಮ ಯಾಗಯ್ಯ ಅಂತ. ಹೌದಣ್ಣ, ಹೌದು ಹಂಗೆ ಅಂತಾರೆ. ಅರ್ಥ ಆಯ್ತಲ್ಲಪ್ಪ. ಬಟ್ ಇಲ್ಲಿ ನಿಮ್ಮ ತಂಗಿಗೂ ಅದ್ರ ಬಗ್ಗೆ ಏನು ತಕರಾರು ಇಲ್ಲದೆ ಇರೋದ್ರಿಂದ ನೀನು ಆಗೋ ತೊಂದರೆ ಇಲ್ಲ. ಇವನು ಆಗ್ತವನು ಅಂತ ಆಕೆದೇನು ತಕರಾರು ಇಲ್ಲ. ಹಾಗಾಗಿ ನೀನು ಅಂದರೆ ತಂಗಿದೂ ಸಹಕಾರ ಇದೆ, ಮತ್ತು ತಾಯಿ ತೀರುವಾಗ ಒಂದು ವರ್ಷಕ್ಕೆ ಆಗಬೇಕು ಅನ್ನೋದೇನೋ ಒಂದು ವಿಚಾರ ಇದೆ ಅಂದಲ್ಲ. ಸರಿ, ಎರಡು ಇಲ್ಲಿ ಪರನೇ ಇದ್ದಾವೆ. ಹಾಗಪ್ಪ, ತೊಂದರೆ ಇಲ್ಲ. ಆರೋಗ್ಯ ಕಾಪಾಡ್ಕೊ. ಏನು ಸಿಕ್ಕಿದ್ದನ್ನು ಹೊಟ್ಟೆ ಹಸಿದಾಗ ಟೈಮ್ ಟೈಮ್ ಊಟ ಮಾಡು. ತಾಯಿ ವಿಚಾರದಲ್ಲಿ ಹೆಚ್ಚು ನೊಂದುಕೊಳ್ಬೇಡಪ್ಪ, ನನಗೆ ಅರ್ಥ ಆಗುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ, ಧೈರ್ಯವಾಗಿದ್ದುಕೊಂಡು ತಂದೆಗೂ ಕೂಡ. ಈಗ ಸರಿ, ನೀನೇನು ಮಾಡ್ಕೊಳ್ತೀಯ, ತಂದೆ ಕತೆ ಏನು? ಹಾಗಾಗಿ ಹೆಂಡತಿ ಬಂದಾದ ಮೇಲೆ ತಾಯಿ ಇದ್ದಾಗ ಏನು ತಾಯಿನ ಚೆನ್ನಾಗಿ ನೋಡ್ಕೊಳ್ತಿದ್ದಲ್ಲ, ಹಾಗೆ ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಈಗ ಆತ ಹೋಗಿ ಅವ್ರ ಮೇಲೆ ಸಾರು, ಇವ್ರ ಮೇಲೆ ಮುದ್ದೆ, ಆತನ ಮನಸ್ಸಲ್ಲಿ ಎಷ್ಟು ನೋವಿರ್ಬೇಕಲ್ಲಪ್ಪ. ಹೌದಣ್ಣ, ಅವರು ಸ್ವಲ್ಪ ಹುಷಾರಿದಂಗೆ ಆಗ್ಬಿಟ್ಟಿದಾರಣ್ಣ ಇವಾಗ ಸದ್ಯ. ಮೂರು ತಿಂಗಳಿಂದ ತಾಯಿ ತೀರು ಹೋಗಿ ನಾಲ್ಕು ತಿಂಗಳಾಯ್ತಾ? ಹಾ, ನಾಲ್ಕು ಆಯ್ತಾ. ಇವ್ರು ಹುಷಾರಿಲ್ದಂಗೆ ಮೂರು ತಿಂಗಳಾಯ್ತು. ಹಾ, ಮೂರು ತಿಂಗಳಿಂದ ಹುಷಾರಿದ್ದಾನೆ ಅವ್ರಿಗೆ. ಏನಾಗಿದೆ? ಎಂತ ಹುಷಾರಿದ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಅವರಿಗೆ ದಮ್ ಇತ್ತ, ಅದು ನಾರ್ಮಲ್ ಇದ್ದಷ್ಟೇ ಇದೆ. ಅವರು ವೀಕ್ ಆಗಿ ಸರಿಗೆ ಬಿಟ್ಟಿದ್ದಾರೆ ಸ್ವಲ್ಪ, ಅಂದ್ರೆ ಅದೇ ಚಿಂತೆಲಿ ಇದ್ಬಿಟ್ಟಿದ್ದಾರೆ. ನಿನ್ನ ದುಃಖ ಏನೇ ಇದ್ರು ಕೂಡ ಅವ್ರ ಮುಂದೆ ನೀನು ಅದನ್ನು ತೋರಿಸಿದ ಹಾಗೆ ಸ್ವಲ್ಪ ಮನೆಯನ್ನ ಈಗ ಒಂದಿಡೀ ವಂಶ ಈಗ ನಿನ್ನಿಂದ ಶುರುವಾಗ್ತಿದೆ ಅನ್ನೋ ಅರ್ಥ ಇದು. ಇದಕ್ಕೆ ನೀನು ಮೇಲ್ ತರಬೇಕೀಗ. ತಂದೆಯದ್ದು ಹೌದು, ಆದರೆ ಈಗ ಯಾಕೋ ಇಲ್ಲಿ ಸ್ವಲ್ಪ ನೀನು ಬಿದ್ದೋದ್ರೆ ಅಲ್ಲಿ ಮುಗ್ದೇ ಹೋಯ್ತು ವಂಶದ ಕತೆ. ಹೌದಲ್ಲಪ್ಪ? ಹೌದು. ಸ್ವಲ್ಪ ನೀನು ಧೈರ್ಯಗೊಂಡು ನಿನ್ನ ಕೆಲಸದ ಕಡೆ ಗಮನ ಕೊಡು. ನಿನ್ನ ತಾಯಿಯ ಹೆಸರಲ್ಲಿ ಏನೇನು ದಾನ ಮಾಡ್ಬೋದು, ಧರ್ಮ ಮಾಡ್ಬೋದು, ಯಾರಿಗೂ ಉಪಕಾರ ಮಾಡ್ಬೋದು, ಯಾರೋ ಬಡ ಮಕ್ಕಳಿಗೆ ಅನುದಾನ ಮಾಡ್ಬೋದು. ಮುಂದೊಂದು ಕಾಲಕ್ಕೆ ಭಗವಂತ ನಿನಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಇನ್ನೂ ಕೊಡ್ತಾನೆ. ತಾಯಿ ಹೆಸರಲ್ಲಿ ಏನೇನು ಒಳ್ಳೇದು ಮಾಡ್ಬೋದು ಮಾಡು. ಹಾಗೆ ತಾಯಿಯನ್ನು ನೆನೆಯಬೇಕು ಹೊರತು ಹೊತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ, ಯಾಕಂದ್ರೆ ಬದುಕು ನಡಿಲೇಬೇಕಲ್ಲಪ್ಪ. ಹೌದಣ್ಣ, ಅಂದ್ರೆ ಮನೆಗೆ ಬಂದ್ರೆ ಒಬ್ನೇ ಇರ್ತೇನಲ್ಲ, ಮನೇಲಿ ನೆನಪಾಗ್ಬಿಡ್ತಾರೆ. ಹೊರಗಡೆ ಕೆಲ್ಸಕ್ಕೆ ಹೋದಾಗಿಲ್ಲ ಗಾಡಿಲಿ ಇಲ್ಲಿ ಎಷ್ಟೊಂದು ಜನ ನೊಂದವ್ರು ಮಾತಾಡಿದ್ದಾರೆ, ಅವ್ರ ಕತೆ ಕೇಳು, ನಿನ್ಗೆ ಅಲ್ಲೇ ಅನ್ಸುತ್ತೆ ಅಯ್ಯಯ್ಯಪ್ಪ ಬದುಕಿನ್ನು ಎಷ್ಟೆಷ್ಟು ಕಷ್ಟದಲ್ಲಿ ನಡೆಸ್ತಿರೋರು ಇದ್ದಾರೆ ಇಲ್ಲಿ. ಒಂಟಿಯಾಗಿದ್ದಾಗ ಸ್ವಲ್ಪ ಯೋಚನೆಗಳನ್ನು ನಿಯಂತ್ರಣದಲ್ಲಿಟ್ಕೊ. ಸ್ವಲ್ಪ ಬೆಳಕಲ್ಲಿ ಓಡಾಡು, ಕತ್ಲೆಯಲ್ಲಿ ಜಾಸ್ತಿ ಇರಬೇಡ. ಪ್ರಕೃತಿ ನಡುವೆ ಇರು, ಕೆಲಸಕ್ಕೆ ಹೆಚ್ಚು ಗಮನ ಕೊಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಆಗ ಕರೆ ಮಾಡ್ತಾ ಇರು, ಖಂಡಿತ ನಿನ್ನ ಮದುವೆ ಅಥವಾ ನಿನ್ನ ಬದುಕಿಗೆ ಬೆಳಕನ್ನು ತರುವ ಸಂಗಾತಿ ಶೀಘ್ರವಾಗಿ ನಿನ್ನ ಬದುಕಲ್ಲಿ ಬರ್ತಾರೆ.
ಎರಡು ಮೂರು ಯಾಕೋ ಹೊಂದಾಣಿಕೆ ಆಯ್ತಿಲ್ಲ ಅಂದ ತಕ್ಷಣ ಸಾಗೋದೇ ಇಲ್ಲ ಅಂತ ಅಂದ್ಕೊಂಬೇಡ. ಆಗುತ್ತೆ ಆ ಸೂಚನೆ, ಇನ್ನು ಮೂರು ವಾರಗಳಲ್ಲಿ ನಿನಗೆ ಸಿಗುತ್ತೆ. ಒಳ್ಳೇದಾಗ್ಲಪ್ಪ. ಆಯ್ತು, ಮತ್ತೆ ಕಾಲ್ ಮಾಡ್ತೀನಣ್ಣ. ಒಳ್ಳೇದಾಗ್ಲಪ್ಪ. ಈಶ್ವರ ಕೃಷ್ಣ ಒಳ್ಳೇದು ಮಾಡಪ್ಪ ಇವ್ರಿಗೆ. ಒಳ್ಳೇದಾಗುತ್ತೆ, ಶುಭವಾಗಲಿ. ನೋಡಿ ಪಾಪ ತಾಯಿಯನ್ನು ಕಳ್ಕೊಂಡಿರೋ ನೋವಲ್ಲಿ ಈಗ ನಾನು ಅಪ್ಪ, ನನಗಂತೂ ಈ ವಿಚಾರದಲ್ಲಿ ತಾಯಿಯನ್ನು ಕಳ್ಕೊಂಡಾಗ ಅದಕ್ಕೆ ಏನು ಸಾಂತ್ವನ ಹೇಳಿ ನಾನು ಆಗಲ್ಲ. ಅದು ಕಾಯಿಲೆಗೆ ತುತ್ತಾಗಿ 25 ಕೆಜಿಗೆ ಬಂದು ನಿಂತ್ಕೊಂಡಾಗ ಅದು ನೋಡಲಿಕ್ಕೆ ಮಗನ ಕರುಳು ಅದೆಷ್ಟು ಚುರ್ರಂದಿರ್ಬೋದು, ಅದೆಷ್ಟು ಯಾತನೆ ಅನುಭವಿಸಿರ್ಬೋದು. ಸಾವು ಒಂದು ಒಂದು ರೀತಿಯ ದುಃಖ, ಆದರೆ ಆ ತಾಯಿ ಯಾವುದೋ ಕಾಯಿಲೆಗೆ ಸಿಗಾಕೊಂಡು ಪ್ರತಿದಿನ ನರಳತಾ ಇದ್ರಲ್ಲ, ಅದನ್ನು ನೋಡಿದಾಗ ಏನು ನೋವಾಗಿರ್ಬೋದಲ್ಲ. ತುಂಬ ಸರಿ ಹಂಗೆ ಅನಿಸ್ಬಿಡುತ್ತೆ. ನಮ್ಮ ಪ್ರೀತಿ ಪಾತ್ರರು ನಮ್ಮ ಕಣ್ಣು ಮುಂದೆ ನರಳತಾ ಇರಬೇಕಾದ್ರೆ ತುಂಬ ಸರಿ ನಾನು ಕೇಳ್ಪಟ್ಟಿದ್ದೀನಿ, ದೇವರೇ ಅದಕ್ಕೆ ಸಾವಾದರೂ ಕರುಣಿಸಪ್ಪ, ಆದರೂ ನೋವನ್ನು ನೋಡೋಕ್ಕಾಗಲ್ಲ ಅಂತ ಹೇಳಿದವ್ರು ನೋಡಿದ್ದೀನಿ. ಪಾಪ ನರಳಾಟವನ್ನು ನೋಡಲಿಕ್ಕಾಗಲ್ಲ. ಇರಲಿ, ತಾಯಿಯನ್ನು ಕಳ್ಕೊಂಡಿರೋ ಜಗತ್ತಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಆ ಮಕ್ಕಳೆಲ್ಲರಿಗೂ ಆ ತಾಯಿಯ ಆಶೀರ್ವಾದ ಇರಲಿ, ಆ ಭಗವಂತನ ಆಶೀರ್ವಾದವಿರಲಿ. ತಾಯಿ ಕಳ್ಕೊಂಡಿರೋ ಆ ಎಲ್ಲ ಮಕ್ಕಳ ಬದುಕಲ್ಲೂ ಭಗವಂತ ತಾಯಿಯ ರೀತಿಯಲ್ಲಿ ಮುನ್ನಡೆಸುವ ಇನ್ನೊಂದು ಹೆಣ್ಣನ್ನು ಅವರೆಲ್ಲರ ಬದುಕಿಗೆ, ಅದು ಚಿಕ್ಕಮ್ಮನಾಗಿಯೋ ಹೆಂಡತಿಯಾಗಿಯೋ ಇನ್ಯಾರೋ ಸ್ನೇಹಿತೆಯಾಗಿಯೋ, ಆ ತಾಯಿ ಪ್ರೀತಿಯನ್ನು ಕೊಡುವ ಈ ಹೆಣ್ಣುಗಳು ಹೆಣ್ಣು ಮಕ್ಕಳು ಅವ್ರ ಬದುಕಿಗೆ ಪ್ರಾಪ್ತವಾಗಬೇಕು. ಆ ಎಲ್ಲ ತಾಯಿಯನ್ನು ಕಳ್ಕೊಂಡಿರೋ ಮಕ್ಕಳ ಕುರಿತು, ಆ ಮಕ್ಕಳ ಕುರಿತಂತೆ ನನ್ನ ಪ್ರಾರ್ಥನೆ ಇದೆ. ಭಗವಂತ ಅವರೆಲ್ಲರ ಬದುಕಿಗೂ ನೆಮ್ಮದಿಯನ್ನು ಕರುಣಿಸಲಿ. ತಾಯಿ ತೋರುವ ಪ್ರೀತಿ ಯಾರೇ ಹೇಳ್ಬೋದು, ನಾನು ನಿನ್ನ ತಾಯಿ ಎಂದೇ ಅಂದ್ಕೊಳ್ಳಪ್ಪ ಅಂತ ತಾಯಿ ಕೊಟ್ಟ ಪ್ರೀತಿ ಕೊಡಲಿಕ್ಕಾಗಲ್ಲ. ಅದು ಹಾಗೆ, ಅದು ನನ್ನ ಜ್ಞಾನಕ್ಕೂ ಮೀರಿದ್ದು. ಅದನ್ನು ನಾನು ಎಷ್ಟು ಹೇಳಿದ್ರೂ ಅದು ಇನ್ನೂ ಏನೋ ಹೇಳಬೇಕಾದದ್ದು ಇದೆ ಅನ್ನೋ ಭಾವನೆಯಲ್ಲೇ ಇರುತ್ತೆ, ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಭಗವಂತನ ಕುರಿತು ತಾಯಿ ತಂದೆಯ ಕುರಿತು ಎಷ್ಟು ಹೇಳಿದ್ರೂ ಅದು ಇನ್ನೂ ಏನೋ ಬಾಕಿ ಇದೆ, ಅದನ್ನು ಮುಟ್ಲಿಕ್ಕಾಗಲ್ಲ ನಮ್ಮ ಕೈಲಿ. ಆ ತಾಯಿಯ ಅನುಗ್ರಹ ನಿನಗೆ ಸದಾ ಇರಲಿ. ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಪ್ಪ. ತಂಗಿಯ ವಿಚಾರವಾಗಿಯೂ ಮನಸ್ತಾಪಗಳನ್ನು ಏನೇ ಇರಲಿ ಮರೆತು ಆಕೆಗೆ ಅಣ್ಣನಾಗಿ ಏನು ಕರ್ತವ್ಯ ಮಾಡಬೇಕು ಮಾಡಪ್ಪ. ನಿನಗೆ ಆ ಎಲ್ಲ ಶಕ್ತಿಯನ್ನು ಕೃಷ್ಣ ಭಗವಂತ ನಿನಗೆ ಅನುಗ್ರಹಿಸಲಿ. ನಿನಗೆ ಶುಭವಾಗಲಿ.